ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿದ್ದ ಹುಲಿ ಉಗ್ರನ ಪ್ರಕರಣದ ಆರೋಪಿಯಾಗಿದ್ದ ಬಿಗ್ ಬಾಸ್ ಮನೆಯಿಂದಲೇ ಅರೆಸ್ಟ್ ಆಗಿದ್ದಂತಹ ವರ್ತೂರು ಸಂತೋಷ್ ಅವರಿಗೆ ಇಂದು ಜಾಮೀನು ಸಿಕ್ಕಿದೆ ಈ ಜಾಮೀನಿನ ನಂತರ ಇದೀಗ ಎಲ್ಲೆಡೆ ಅವರು ಬಿಗ್ ಬಾಸ್ ಮನೆಗೆ ತೆರಳುತ್ತಾರಾ ಎಂಬಂತಹ ಕುತೂಹಲದ ಪ್ರಶ್ನೆಗಳು ಕೇಳಿಬಂದಿವೆ ಹುಲಿುಗುರು ಪೆಂಡೆಂಟ್ ಪ್ರಕರಣದಲ್ಲಿ ಜೈಲು ಸೇರಿದ್ದ ಬಿಗ್ ಬಾಸ್ ಸ್ಪರ್ಧಿ ರೈತ ವರ್ತೂರು ಸಂತೋಷ್ಗೆ ಎರಡನೇ ಎಸಿಜೆಎಂ ಕೋರ್ಟ್ ಜಾಮೀನನ್ನು ನೀಡಿದೆ ನಾಲ್ಕು ಸಾವಿರ ಅಥವಾ ಒಬ್ಬರ ಶ್ಯೂರಿಟಿ ಮೇರೆಗೆ ಜಾಮೀನು ನೀಡಲಾಗಿದೆ ಇಂದು ವರ್ತೂರು ಸಂತೋಷ್ ಬಿಡುಗಡೆಯಾಗುತ್ತಿದ್ದಾರೆ ಎಂಬಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಹುಲಿಯುಗುರು ಕೇಸ್ನಲ್ಲಿ ಸಂತೋಷ್ ಬಂಧನ ಪ್ರಕರಣ ಸಂಬಂಧ ಸಂತೋಷ್ ಸ್ನೇಹಿತರು ನಾಪತ್ತೆಯಾಗಿದ್ದಾರೆ ಪ್ರಕರಣ ಸಂಬಂಧ ಸಂತೋಷ್ನ ಸ್ನೇಹಿತ ಮತ್ತು ಪೆಂಡೆಂಟ್ ಮಾಡಿಕೊಟ್ಟಿದ್ದ ವ್ಯಕ್ತಿಗೆ ಅರಣ್ಯ ಅಧಿಕಾರಿಗಳು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳು ಒಮ್ಮೆ ದೊಡ್ಡಮನೆಯಿಂದ ಹೊರಹೋದ್ರೆ ಮತ್ತೆ ಪ್ರವೇಶ ಸಿಗುವುದು ಕಷ್ಟ ಹೊರ ಜಗತ್ತಿಗೆ ಬಂದ ಸ್ಪರ್ಧಿಗಳು ವೀಕ್ಷಕರ ಒಲವು ಯಾವ ಕಡೆ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ತಾರೆ ಅಂತಹ ಸ್ಪರ್ಧಿಗಳನ್ನು ಮತ್ತೆ ಬಿಗ್ ಬಾಸ್ಗೆ ಸೇರಿಸಿಕೊಂಡರೆ ಇನ್ನುಳಿದ ಸ್ಪರ್ಧಿಗಳಿಗೆ ತಾರತಮ್ಯ ಮಾಡಿದಂತೆ ಆಗುತ್ತದೆ ಹಾಗಾಗಿ ವರ್ತೂರು ಸಂತೋಷ್ ಅವರನ್ನು ಕೂಡ ಇನ್ನೊಮ್ಮೆ ದೊಡ್ಡಮನೆಯೊಳಗೆ ಸೇರಿಸುವ ಸಾಧ್ಯತೆ ಕಡಿಮೆ ಇದೆ ಎಂದು ಹೇಳಲಾಗಿದೆ ಅಲ್ಲದೆ ಅವರನ್ನ ಯಾವಾಗ ಬೇಕಿದ್ರೂ ಅಧಿಕಾರಿಗಳು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇರುವುದರಿಂದ ಅವರಿಗೆ ಬಿಗ್ ಬಾಸ್ ಮನೆ ಬಾಗಿಲು ತೆರೆಯುವುದು ಬಹುತೇಕ ಅಸಾಧ್ಯ ಎಂದು ಹೇಳಲಾಗಿದೆ